ಕೆಜಿಎಫ್ ಬಾಬು ಮನೆ ಮೇಲೆ ಐಟಿ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಒಂದಷ್ಟು ಅಪ್ಡೇಟ್ಸ್. ಏನಪ್ಪ ಅಂತಂದರೆ, ಐಟಿ ಚುನಾವಣಾಧಿಕಾರಿ ಮತ್ತು ಪೊಲೀಸರು ದಾಳಿಯನ್ನು ನಡೆಸಿದ್ರು. ಚುನಾವಣಾಧಿಕಾರಿಗಳ ದಾಳಿ ಮುಕ್ತಾಯ ಆಗಿದೆ ಅನ್ನುವಂಥ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಇನ್ನೂ ಕೂಡ ಐಟಿ ಅಧಿಕಾರಿಗಳ ಶೋಧ ಕಾರ್ಯಾಚರಣೆ ಮುಂದುವರಿತಾ ಇದೆ. ಚುನಾವಣಾಧಿಕಾರಿಗಳಿಂದ ಅಪಾರ ಪ್ರಮಾಣದ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಒಂದಕ್ಕೆ 27,000 ಬೆಲೆ ಬಾಳುವಂತಹ 235 ಸೂಟ್ಗಳಿವೆಯಂತೆ. ಅಂದರೆ ಒಂದು ಸೂಟ್ಗೆ 27,000 ಅಂದರೆ 235 ಸೂಟ್ಗೆ 27,000 ಇಂಟು ಲೆಕ್ಕ ಹಾಕೊಳ್ಳಿ, ಎಷ್ಟು ಕೋಟಿ ಬೆಲೆಯ ಸೂಟ್ಗಳಿದು ಅಂತ ನಿಮಗೆ ಗೊತ್ತಾಗುತ್ತೆ. ಇನ್ನು ಒಂದಕ್ಕೆ 5,000 ಬೆಲೆ ಬಾಳುವಂತಹ 3,804 ಸೀರೆಗಳು, 86 ಶಾಲುಗಳು, 1,000 ಹೆಚ್ಚು 5,000 ಚೆಕ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಚೆಕ್ ಹಾಗೂ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಕಚೇರಿಯಲ್ಲಿ ಸಿಕ್ಕಂತಹ ಚೆಕ್ ಹಾಗೂ ವಸ್ತುಗಳನ್ನು ಈಗ ಅಧಿಕಾರಿಗಳು ತಮ್ಮ ಒಂದು ಕಸ್ಟಡಿಯಲ್ಲಿ ಇಟ್ಕೊಂಡಿದ್ದಾರೆ. ಚುನಾವಣಾ ಅಧಿಕಾರಿಗಳಿಂದ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.